ನಮಸ್ಕಾರ, ನಾನು ಮಲ್ಲಿಕಾರ್ಜುನ ಪಟ್ಟಣ ಶೆಟ್ಟಿ. ನಮ್ಮೂರ ಸುದ್ದಿಗೆ ಸ್ವಾಗತ. ಇದು ಈ ಕ್ಷಣದ ಸುದ್ದಿ. ಎಂಟರಲ್ಲಿ ಅರ್ಜಿಗಳು ಹಾಕೊಂಡಿಲ್ಲ. ಈಗ ಸರ್ಕಾರದಿಂದ ಒಂದು ಅಮೆಂಡ್ಮೆಂಟ್ ಆಗಿದೆ, ಹೊಸದಾಗಿ ನಮೂನೆ 67 ಅರ್ಜಿ ಅಂದ್ರೆ 57 ಅರ್ಜಿ ಈಗ ಹೊಸದಾಗಿ ಬರುತ್ತೆ. ಆ ಹೊಸದಾಗಿ ಬರ್ತಕ್ಕಂಥದ್ರಲ್ಲಿ ನೀವು 91 ರಲ್ಲಿ 98 ರಲ್ಲಿ ಯಾರು ಅರ್ಜಿಗಳು ಹಾಕೊಂಡಿರೋದಿಲ್ಲ ಅವರೆಲ್ಲರೂ ಕೂಡ ಮತ್ತೆ ನೀವು ಅರ್ಜಿಗಳು ಹಾಕೊಳ್ಬಹುದು. ನೀವು ಮತ್ತೆ ಅರ್ಜಿ ಹಾಕೊಂಡ್ರೆ ಅದನ್ನ ಕೂಡ ತಕ್ಷಣ ಮಂಜೂರು ಮಾಡುವಂತ ಕೆಲಸವನ್ನ ಖಂಡಿತ ಅದನ್ನ ಕೂಡ ಮಾಡ್ತೇವೆ. ಈಗ ನೀವು ಯಾರ್ಯಾರು 91 ರಲ್ಲಿ 98 ರಲ್ಲಿ ಯಾರು ಅರ್ಜಿಗಳು ಹಾಕೊಂಡಿಲ್ಲ ಅವರೆಲ್ಲರೂ ಕೂಡ ಈಗ ನಿಮಗೆ ಅರ್ಜಿ ಹಾಕೊಳ್ಳುವಂತದಕ್ಕೆ ಇವತ್ತು ಒಂದು ಮಹತ್ವವಾದಂತ ಒಂದು ನಿರ್ಧಾರ ಹೊರಗೆ ಬಂದಿದೆ. ಹಾಗಾಗಿ ಅದರಿಂದ ಇನ್ನು ಉಳಿಕೆ ಯಾರ್ಯಾರು ನೀವು ಅರ್ಜಿಗಳು ಹಾಕೊಂಡಿಲ್ಲ ಅವರೆಲ್ಲರೂ ಕೂಡ ಮತ್ತೆ ಇನ್ನೊಂದು ಅವಕಾಶ ಸಿಗುತ್ತೆ. ಆ ಅವಕಾಶ ಬಂದಾಗ ನೀವು ತಹಸೀಲ್ದಾರ್ ಕಚೇರಿಯಲ್ಲಿ ನೀವು 57 ಅಡಿಯಲ್ಲಿ ಒಂದು ಅರ್ಜಿಯನ್ನು ಹಾಕೊಂಡ್ರೆ ನಿಮ್ಮ ಜಮೀನುಗಳು ಕೂಡ ಮಂಜೂರಾಗುವಂತದಕ್ಕೆ ನಿಜವಾಗ್ಲೂ ಕೂಡ ಒಳ್ಳೇದಾಗುತ್ತೆ. ಇವತ್ತಿನ ಸರ್ಕಾರದಲ್ಲಿ ಒಂದು ಒಳ್ಳೆ ಮಹತ್ವವಾದಂತ ಒಂದು ನಿರ್ಧಾರ ಹೊರಗೆ ಬಂದಿದೆ. ಹಾಗಾಗಿ ಇವತ್ತು ನಿಜವಾಗ್ಲೂ ಕೂಡ ಇದು ಒಂದು ದೊಡ್ಡ ಕನಸು. ಇವತ್ತು 20-25 ವರ್ಷಗಳಿಂದ ದುಡಿಮೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ